ಕಾರಣ ಇದೆ. ಕಳೆದ ವಾರ ಹಾವೇರಿನಲ್ಲಿ ಅಭಿಮಾನದ ಕಾವೇರಿನೇ ಹರಿದಿತ್ತು. ನೀವು ಕೊಟ್ಟ ಪ್ರೀತಿಗೆ ಹಾವೇರಿ, ವಿ ಲವ್ ಯು, ಅಂಡ್ ಡೆಫಿನೆಟ್ಲಿ ನಾವೆಲ್ಲರೂ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಮತ್ತೆ ಇನ್ನೊಂದ್ಸಲ ಹಾವೇರಿಗೆ ಬರ್ತೀವಿ ಅಂತ ಹೇಳ್ತಾ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಹೊಸ ಹೊಸ ಸ್ಕಿಟ್ಗಳೊಂದಿಗೆ ನಮ್ಮ ಎಪಿಸೋಡ್ನ ಶುರು ಮಾಡ್ತಾ ಇದ್ದೀವಿ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಈ ಹೊಸ ಎಪಿಸೋಡ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಈಗ ನಮ್ಮ ಜಡ್ಜಸ್ನ ವೆಲ್ಕಮ್ ಮಾಡೋ ಟೈಮ್. ಹಾಡಿನ ಜೊತೆಯಲ್ಲೇ ಅಖಂಡ ಕರ್ನಾಟಕದ ಎದುರುಗಡೆ ನನ್ನ ಕಾಲೆಳೆದು ಖುಷಿಪಟ್ಟ ನಮ್ಮ ಗುರುಗಳ ಗುರು ಗುರುಜಿ, ವೆಲ್ಕಮ್. ಥ್ಯಾಂಕ್ ಯು. ಕುಣಸದಲ್ಲಿ ಫೇಮಸ್ ಅಂತ ಇನ್ನೊಂದ್ಸಲ ಪ್ರೂವ್ ಮಾಡ್ರು ಅಂತ ನಮ್ಮ ಗುಳಿಕೆನೆ ಹುಡುಗಿ ರಚಿ, ನಿಮ್ಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ವೆರಿ ಬೆಸ್ಟ್. ಮನೇಲಿ ಒಂದು ಹಸು ಇದ್ರೆ ಮನೆ ಮಕ್ಕಳು ಹಸ್ಕೊಂಡಿರಲ್ಲ ಅನ್ನೋ ಒಂದು ಮಾತಿದೆ. ಆದ್ರೆ ಈ ತರದೊಂದು ಏನಾದ್ರು ಹಸು ಇದ್ಬಿಟ್ರೆ ಅಬ್ಬಾ. ರಚಿ, ನಿಮ್ಗೆ ದೂದ್ ಬೇಡ ಅಂದ್ರೆ ಇಷ್ಟ ಅಲ್ವಾ? ಹೌದು. ಹಂಗಂದ್ರೆ ಈ ಸ್ಕಿಟ್ ನಿಮ್ ಮಿಸ್ ಮಾಡ್ಲೇಬಾರ್ದು, ನೋಡ್ಲೇಬೇಕು. ಸೊ ಅವ್ರ ಜೊತೆಗೆ ನಾವೆಲ್ಲರೂ ಸ್ಕಿಟ್ ನ ನೋಡ್ಕೊಂಡ್ ಬರೋಣ. ದುಃಖಕ್ಕೆ ಮೂಲ ಅಸೂಯ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ, ನಮ್ಮಲ್ಲಿ ಮೇಲೂ ಕೇಳಲ್ಲ. ಹೇ ಹೇ ಅಶೋಕ ಸಿದ್ಧ, ತಿಂಡಿ ಆಯ್ತೇನಾ? ನನ್ನ ಮಗ ಆಗಿಲ್ಲ ಅಂದ್ರೆ ನನಗೂ ಸೇರ್ಸಿ ತಗೊಂಬರ್ರ ಅಂತಾನೆ. ಆಯ್ತು ಅಂತ ನೋಡಿ ಮಚ್ಚ, ಆಯ್ತು. ಅಶೋಕ ಆಗಿಲ್ಲ ಅಂದ್ರೆ ಎಲ್ಲಿ ನಾನು ತರಿಸ್ತೀನಿ ಅಂತ ಸುಳ್ಳು ಹೇಳ್ತಿದ್ಯಾನಾ? ಮತ್ತಿನ್ನೇನ್ ಸರ್, ಮಗ ಊಟ ಆಯ್ತೇನೋ ಅಂತ ಕೇಳ್ತಾನೆ. ಆಗಿಲ್ಲ ಕಣ ಅಂದ್ರೆ ನನಗೂ ಸೇರ್ಸಿ ತಂದು ಬಿಡೋ ಅಂತಾನೆ. ಮಗ ಹಬ್ಬಕ್ಕೆ ಬಟ್ಟೆ ತಗೊಂಡೇನೋ ಅಂತ ಕೇಳ್ತಾನೆ. ಏ ತಗೋಬೇಕು ಕಣ ಅಂದ್ರೆ ನನಗೂ ಸೇರ್ಸಿ ತಗೊಂಬರೋ ಪ್ಲೀಸ್ ಅಂತ. ಇದು ಬಿಟ್ಟಾಕೆ ಸರ್, ಮಗ ಮದ್ವೆ ಆಗಲ್ವೇನೋ ಅಂತ ಕೇಳ್ದ. ಹುಡುಗಿ ಹುಡುಕ್ತಾ ಇದೇನು ಕಣ ಅಂದೆ. ನನಗೂ ಸೇರಿಸಿ ಹುಡುಕ ಅಂತಾನೆ ಸರ್. ಇವನು ಮದ್ವೆಯಲ್ಲಿ ಫಸ್ಟ್ ನೈಟು ತಾಳಿ ಕಟ್ಟೋದು ಎರಡು ಬಿಟ್ಟು ಎಲ್ಲ ಕೆಲಸ ನಾನೇ ಮಾಡಿರೋದು ಸರ್. ಇವನ್ ಮನೆಗೆ ಮಗು ಒಂದು ಬಿಟ್ಟು ಎಲ್ಲ ನಾನೇ ಕೊಟ್ಟಿರೋದು ಸರ್. ಲೇ ಅಶೋಕ, ನನ್ನ ಜಾಗದಲ್ಲಿ ನಿನ್ನ ಕರೆನ್ಸಿ ಅಂಗಡಿ ಇಡ್ತೀನಿ ಅಂದಾಗ ಬಾತ್ರೂಮ್ ನೇ ಕ್ಲೀನ್ ಮಾಡ್ಸ್ಕೊಟ್ಟಿಲ್ವೇ ನನಗೆ? ಕೊಟ್ಟಕ್ಕನೋ ದಾನ ಸುರು ಕಾರಣ ರೂಮ್ ಏನದು, ಶವದ ಪೆಟ್ಟಿಗೆ ಇದ್ದಂಗಿದೆ. ಕಾಲ್ ಹಾಕಿದ್ರೆ ತಲೆ ಹೆಚ್ಚಾಗಿ ಬರುತ್ತೆ, ತಲೆ ಹಾಕಿದ್ರೆ ಕಾಲು ಹೆಚ್ಚಾಗಿ ಬರುತ್ತೆ. ಅದು ನನ್ನ ಬಾಡಿಗೆನೆ. ಆ ಕಡೆ ಈ ಕಡೆ ಅಲ್ಲಾಡ್ಸ್ಲಿಕ್ಕೆ ಆಗಲ್ಲ, ರೂಮ್ ಅಂತೆ. ಅದು ಕೊಯ್ ಸಾವಿರ ರೂಪಾಯಿ ಬಾಡಿಗೆ ಬೇರೆ ತಗಂತ ನೀವ? ನಿನ್ನ ಹಣೆ ಬರ ಇಷ್ಟ ಕಣ, ನಾನ್ ನಮ್ಕೊಂಡು ಜೀವನ ಮಾಡ್ಬೇಕು ನಿನ್ನ. ಅಶೋಕ ಈ ಮಾತ್ನ ಕ್ಯಾಲೆಂಡರ್ ಅಲ್ಲಿ ಬರ್ದಿಟ್ಕೋ. ಕ್ಯಾಲೆಂಡರ್ ನನ್ ಕಡೆ ಅದು ಇಲ್ಲ ಅಂದ್ರೆ ನೋಟ್ಬುಕ್ ಅಲ್ಲಿ ಬರ್ದಿಟ್ಕೋ. ನೋಟ್ಬುಕ್ ಇಲ್ಲಪ್ಪ. ಇಲ್ಲ ಅಂದ್ರೆ ಸಿಗರೆಟ್ ಪ್ಯಾಕ್ ಕವರ್ ಅಲ್ಲಿ ಬರ್ದಿಟ್ಕೋ, ನಾನು ಹೇಳ್ತೀನಿ ಅಡ ಇತ್ತಾದ್ರು. ಸರಿ, ನನ್ನ ಹೆಂಡತಿ ಒಡವೆ ಅಡ ಇಟ್ಟಾದ್ರೂ ಒಂದು ಹಸು ತರ್ತೀನಿ, ವಂಶ ವೃದ್ಧಿ ಮಾಡ್ತೀನಿ. ಒಂದ್ ಹಸನ ಎರಡು ಮಾಡ್ತೀನಿ, ಎರಡ್ನ ನಾಲ್ಕು ಮಾಡ್ತೀನಿ, ನಾಲ್ಕನ ಎಂಟು ಮಾಡ್ತೀನಿ, ಎಂಟು ಹದಿನಾರು ಮಾಡ್ತೀನಿ, ಹದಿನಾರು ಮೂವತ್ತೆರಡು ಮಾಡ್ತೀನಿ, ಮೂವತ್ತೆರಡು ಅರವತ್ನಾಲ್ಕು ಮಾಡ್ತೀನಿ, ಅರವತ್ನಾಲ್ಕು ನೂರ ಇಪ್ಪತ್ತೆಂಟು ಮಾಡ್ತೀನಿ. ಸಾಕು ಸಾಕು ಮಾಡ್ತೀಯ? ಮಾಡೋದಲ್ಲ ಕಣೋ. ಹಾಲು ಕರೆದು ಹಾಲಿಂದ ಮೊಸರು, ಮೊಸರಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ ಮಾಡಿ ಆ ತುಪ್ಪ ನಾನು ನೆಕ್ಲಿಲ್ಲ. ಗೋಕರ್ಣನೇ ಅಲ್ಲ ಕಣ, ನಿನ್ನ ಹೆಸರು ಗೋಕರ್ಣ ಅಲ್ಲ ಸಿದ್ಧ. ನಾನು ಅದನ್ನೇ ಕಣ ಹೇಳಿದ್ದು, ನನ್ನ ಹೆಸರು ಗೋಕರ್ಣ ಅಲ್ಲ ಅಂತ. ಆಯ್ತು ಕಣ, ನೀ ಏನಾದ್ರೂ ಹೇಳು. ನೀನ್ ಹೇಳಿದ್ ನಿಜವೇ ಆದ್ರೆ ನಿಮ್ ಮನೇಲಿ ಸಾಯವರೆಗೂ ಸಂಬಳ ಇಲ್ದೆ ಸಗಣಿ ಬಾಸ್ತೀನಿ ಕಣೋ. ಮಾತಾ? ಮಾತು ಮಾತಿಗೆ ತಪ್ಪಾರ್ದು. ನನ್ನ ಮಾತಂದ್ರೆ ಗೋಡೆಗ್ ಮೊಳೆ ಹೊಡೆದಂಗೆ ಕಣ. ಚಕ್ಕರ್ ಹಾಕು, ಚಕ್ಕರ್ ಹಾಕು ನಿನ್ನ ಜಾಬಿಗೆ. ಚಿಕ್ಕನಾಗಿ ಚಿಕ್ಕನಾಗಿ ಬಾರ ಸ್ಕೂಲಿಗೆ. ಅಶೋಕ ನೋಡೋ, ನನ್ನ ಹೆಂಡತಿ ಎಷ್ಟು ಖುಷಿ ಆಗಿದ್ದಾಳೆ. ನಾನ್ ಹೇಗ್ ಕಾಣಿಸ್ತಿದ್ದೀನಿ ಅಂತ ನೀವ್ ಹೇಳಲೇ ಇಲ್ಲ. ಲೇ ಈಗ ತಾನೇ ನೋಡಿದ್ಮೇಲೆ ಚಿಕನ್ ಅಂಗಡಿಯಲ್ಲಿ ಕಡ್ದು ನೇತ್ ಹಾಕಿದ್ರು. ಸತ್ ಕೋಳಿ ಬಗ್ಗೆ ಎಲ್ಲ ನಾನು
ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಲೇ ಇಲ್ಲ ನಾನು ಹೇಳಿದ್ದು ನಿನ್ನ ಬಗ್ಗೆ ಕಣೆ ಆದ್ರೂ ನೀವು ನನ್ನ ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಲೇ ಇಲ್ವಲ್ರಿ ಲೇ ಪದೇ ಪದೇ ನೋಡಕ್ಕೆ ನೀನೇನು ಕ್ಯಾಮೆರಾ ಏನೇ ಏನೇ ಹೊದಕೇನೆ ಹೊದಕ ಬಂದಿದ್ದೀಯಾ ಇದು ಹೊದಕೇ ಅಲ್ಲ ನೀವೇ ಸೆಲೆಕ್ಟ್ ಮಾಡಿ ಕೊಡ್ಸಿದ ಕಾಸ್ಟ್ಯೂಮ್ ದುಡ್ಡು ನಾನು ಕೊಟ್ಟಿದ್ದಲ್ವಾ ಏಯ್ ಅದು ನಾನು ಗಿಫ್ಟ್ ಅನ್ಕೊಂಡಿದ್ದೆ ಹೇಗೆ ಕಾಣಿಸ್ತಿದ್ದೀನಿ ಸ್ವಲ್ಪ ಮುಂದೆ ಹೋಗು ಜಾಸ್ತಿ ದೂರ ಹೋಗಬೇಡ ಕಣೆ ಯಾಕ್ರಿ ದೂರ ಹೋದ್ರೆ ಭೂತ ಕನ್ನಡಿ ನೋಡಬೇಕಾಗುತ್ತೆ ಅವಳು ದೂರ ಹೋದ್ರೆ ನಿನ್ನ ಕಣ್ಣಿಗೆ ಏನಂತ ಕಾಣಿಸ್ತಳೇನಾ ಏನಪ್ಪ ನಾನು ಇಲ್ಲೇ ನಿಂತ್ರೆ ಅಷ್ಟು ದೂರ ನಿಂತಂಗ ಕಾಣ್ತಾ ಇದೆ ರೀ ಏನೆ ಆವಾಗ ನಾವು ಪ್ರೀತಿ ಮಾಡುವಾಗ ಹಾಡ್ತಿದ್ರಲ್ಲ ನೆನಪಿದ್ಯಾ ಗೊತ್ತು ತುತ್ತು ಅನ್ನ ತಿನ್ನೋಕೆ ಬೊಗಚೆ ನೀರು ಕುಡಿಯೋಕೆ ಅದಲ್ಲ ನೀನೇ ಮೊದಲು ನೀನೇ ಕೊನೆ ಕೊಡುವೆ ನಿನಗೆ ಬಾಳೆಗೊನೆ ಆಡಾತಿದ್ಯಾ ಚೆನ್ನಾಗಿತ್ತಲ್ವಾ ಈಗರ ನೀ ಟೈಮ್ ಆಗಿದೆ ನಾನು ಹೊರಗಡೆ ಹೋಗಬೇಕು ಬರಲಾ ಅಯ್ಯ ಅರಿ 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 ಅಯ್ಯ ಹೋದ್ರು 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 ಹೋಗೆ ಬಿಟ್ರು ಏನಮ್ಮ ನಿನ್ನ ಗಂಡನ ಒಂದು ನಿಮಿಷ ಬಿಟ್ಟಿರಂಗಿಲ್ಲ ಅಷ್ಟೊಂದು ಪ್ರೀತಿನ ಪಾತ್ರೆ ತೊಳೆಯಕ್ಕೆ ಹಾಕಿದ್ದೀನಿ ತೊಳೆಯವ್ರು ಯಾರು ಬಟ್ಟೆ ಒಗೆಯಕ್ಕೆ ಹಾಕಿದ್ದೀನಿ ಒಗೆಯವ್ರು ಯಾರು ಟಾಯ್ಲೆಟ್ಗೆ ಆಸಿಡ್ ಹಾಕಿದ್ದೀನಿ ಉಜ್ಜೋರು ಯಾರು ನೀನ್ ಬರ್ತೀಯ ಉಜ್ಜಕ್ಕೆ ನಾನು ಬಂದ್ರೆ ಕಾಲ್ ಜಾರಿ ಬಿದ್ದು ಬಿಡ್ತೀನಿ ಅದೇನು ನಿನ್ನ ಗಂಡ ರೊಚ್ಚಿಗೆದ್ದು ಬಿಟ್ಟವನೆ ಪ್ರಯೋಜನ ಏನು ದುಡಿಮೆ ಇಲ್ವಲ್ಲ ಅದೇನು ದುಡಿತೀನಿ ಬಿಸ್ನೆಸ್ ಮಾಡ್ತೀನಿ ತುಪ್ಪ ನೆಕ್ತೀನಿ ಅಂತ ಆಸೆ ತಾಂಬರಕ್ಕೆ ಹೋಗವನೆ ಹೌದಾ ಓ ಮೈ ಗಾಡ್ ಬಾರೆ ಗಂಗೆ ಬಾರೆ ತುಂಗೆ ದೂರ ನಿಂತುಕೊಂಡ್ರೆ ಹಿಂಗೆ ನಾವು ದಾನ ಕಾಯೋ ಹಿಂಗೆ ಯಾರ ಕೆಲಸ ಇಲ್ಲ ನಮಗೆ ಸಾಹಸರು ಹುಲ್ಲು ಸರ್ಕಾರಿ ಕೆಲಸದಂಗೆ ನಾವು ಅನ್ನ ತಿನ್ನೋದೆ ಹಿಂಗೆ ನನ್ ಗಂಡ ಹಸು ಬಂದ್ಬಿಟ್ಟಿದ್ದಾರೆ ಕಾತ್ಯತರ ಯೋಗ್ಯತೆನೇ ಅಲ್ಲ ಹಸು ತಗೊಂಬಂದ ಅಂತಾನ ಲೇ ಬಿಸ್ನೆಸ್ ಗೋಸ್ಕರ ನಾನು ಹಸುನೇ ತಂದಿದ್ದೀನಿ ಕಣ ಹೆಂಗಿದೆ ಅಯ್ಯೋ ನೀವು ಬಿಡ್ರಿ ಒಂದ್ ಬಾಕ್ಸ್ ಅಕ್ಕಿ ಬೇಕು ಅಂದ್ರೆ ಗದ್ದೆನೇ ಉತ್ಬಿಡ್ತೀರಾ ನೀರ್ ಬೇಕು ಅಂದ್ರೆ ನೆಲ ಗುದ್ದಿ ನೀರ್ ತೆಗಿತೀರಾ ಒಂದ್ ಲೋಟ ಹಾಲ್ ಬೇಕು ಅಂದ್ರೆ ಹಸುನೇ ತಂದ್ಬಿಡ್ತೀರಾ ಮತ್ತೆ ನಾನಂದ್ರೆ ಏನ್ ಅನ್ಕೊಂಡಿಯ ನೀನ ಅಯ್ಯ ನೀನ ತಿನ್ನು ತಿನ್ನು ಅದು ಸ್ಪೂನ್ ಕೊಡ ತಿನ್ನುತ್ತೆ ಸ್ಪೂನ್ ಅಲ್ಲ ನನ್ ಹಸ ನೋಡಿ ನಿನಗೆ ಹೊಟ್ಟೆ ಕಿಚ್ಚು ಕಣ ಹೆಂಗಿದೆ ಹಸು ನಿನ್ ಸೆಲೆಕ್ಷನ್ ಅಲ್ವಾ ಓರಿ ತಕ್ಕ ಹಸ ಸೂಜಿ ತಕ್ಕ ದಾರ ಸಕತ್ತಾಗಿದೆ ಕಣ ಯಾವ್ರಿನ್ ತಂದೆ ಸಾಂಚಲ್ ತಂದಿದ್ದೆ ಕಣ ಅಯ್ಯೋ ಸೌಂಡ್ ಸ್ವಲ್ಪ ಕಡಿಮೆ ಇಡ್ರಿ ಇಲ್ಲ ರಿಂಗ್ ಟೂನ್ ನೇ ಚೇಂಜ್ ಮಾಡ್ಬಿಡ್ತೀನಿ ಅಯ್ಯ ನೀನಲ್ಲೇ ಇದೇನ್ ಮೊಬೈಲ್ ಅನ್ಕೊಂಡಿದ್ಯಾ ಸೌಂಡ್ ಕಡಿಮೆ ಇಡಕ್ಕೆ ಯಾವ ಇಯರ್ ಮಾಡೆಲ್ ಮಚ್ಚ ಇದು 2013 ಕಣ ಯೋ ಕಂಡೀಷನ್ ಅಲ್ಲಿ ಇದೆ ಓ ಆಲ್ರೆಡಿ ಮೂರು ಸರ್ವಿಸ್ ಆಗಿದೆ ನಾಲ್ಕನೇ ಸರ್ವಿಸ್ ಏನಂತ ನಿಧಾನ ನಿಧಾನ ಕೋಆರ್ಡಿನೇಷನ್ ಕರೆಕ್ಟ್ ಆಗಿರ್ಬೇಕು ಹೆಜ್ಜೆ ಮಿಸ್ ಆಗ್ಬಾರ್ದು ರೀ ಹಸು ಏನೋ ತಂದ್ಬಿಟ್ರಿ ಮೈಸೂರ್ ಯಾರು ಅಂಜಲಿನ್ ಕರಿತೀನಿ ಆಯ್ತಾಯ್ತು ನೀವಿಬ್ರು ಹೋಗಿ ಅಲ್ಲಿ ಕೋಮಲ ನೈವಂತ್ರಿ ಇನ್ಯಾರೇ ನೀನೇ ಕಣೆ ಮೇಸೋದು ಅವಳ ಕೈ ಮಾತ್ರ ಹಸು ಕೊಡ್ಬೇಡ ಕಣ ಯಾಕೆ ಮೊನ್ನೆ ಅದೇ ನಿಮ್ಮ ನಾನೇ ಮಾಯ ನಾಯಿ ಹೆಸರೇನು ಪೊಮರಿಯನ್ ಪೊಮರಿಯನ್ ನಾಯಿ ಅದನ್ನ ವಾಕಿಂಗ್ ಕರ್ಕೊಂಡು ಹೋಗಿದ್ದಾಳೆ ಅದೇ ಇವಳು ತರ ತರ ಎಳ್ಕೊಂಡು ತಿಪ್ಪೆ ಗುಂಡಲ್ಲಿ ಬಿಸಾಕ್ಬಿಟ್ಟಿದೆ ನೋಡಿ ಆದ್ರೂ ಈ ಮೇಯಿಸೋದು ಈ ಹಾಲ್ ಕರೆಯೋದು ಸಗಣಿ ತೆಗೆದಲ್ಲ ನನ್ನ ಹತ್ರ ಆಗಲ್ಲಪ್ಪ ಲೇ ಸಗಣಿ ಬಾಚಕ್ ಹೋದ್ರೆ ಸಗಣಿ ಯಾವ್ದು ನಿನ್ ಮುಖದ ಕಲರ್ ಯಾವ್ದು ಅಂತಾನೆ ಗೊತ್ತಾಗಲ್ಲ ರೀ ನನ್ ಮುಖ ನೋಡ್ರಿ ಹಾಲ್ನಾಗೆ ಬೆಳ್ಳಗಿದೆ ಹಾಲ ನಾಯಿ ಗುಡಿಯ ಕೋಲ್ ಇದ್ದಂಗಿದ್ಯಾ ಹಾಲ ಹಾಲ ರೀ ಏನ್ರಿ ಗೊತ್ತು ನಿಮ್ಗೆ ನನ್ ಬಗ್ಗೆ ನನ್ ಸ್ಟೇಟಸ್ ಏನು ನನ್ ಲೆವೆಲ್ ಏನು ನನ್ ಲೈಕ್ಸ್ ಏನು ನನ್ ಕಮೆಂಟ್ಸ್ ಏನು ಏನ್ರಿ ನಿಮ್ ಹೊಸ ಹಾಯ್ತಾ ಇದೆ ಲೈ ನೀನ್ ಕೊಡೋ ಬಿಲ್ಡಪ್ ಗೆ ದನನೇ ಸುಮ್ಮನಿರಲ್ಲ ಇನ್ ಜನ ಸುಮ್ಮನಿರ್ತಾರ ಅದು ಭೂಸದಲ್ಲಿ ಉಪ್ಪು ಕಾರಕ್ಕೆ ತಿಂಡಿದಿರುತ್ತೆ ರೋಷ ಇರಲ್ವಾ ವಾಟ್ ಡು ಯು ಮೀನ್ ನಿಮ್ಗೆ ಹಾಲ್ ಕರಿಯಕ್ ಬರುತ್ತಾ ಕರಿಲ ಕರೀರಿ ಹಾಲು ಬಾ 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 ಒಂದ್ ಹಾಲ್ ಕರಿಯಕ್ ಬರಲ್ಲ ನೀವೆಂತ ಗಂಡಸ್ರಿ ಒಡಕರ್ ಸುಬ್ಬಿ ಬರೀ ಹಸಿಂದೊಂದಲ್ಲ ಕಣೆ ಯಾ ಮಾರಿದ್ರೆ ಕತ್ತೆದು ಹಾಲ್ ಕಾತ್ ಬಿಡ್ತೀನಿ ಅಪ್ಪ ಕರಿವಂತೆ ಇದನ್ನ ಹೊರಗಡೆ ಕರ್ಕೊಂಡು ಹೋಗು ನೀರ್ ಕುಡಿಸಿ ಗಂಜಲ ಬಂದ್ರೆ ಒಂದ್ ಲೋಟದಲ್ಲಿ ಇಡ್ಕೋ ಲೈಟ್ ಆಗಿ ಬಿಸಿ ಮಾಡಿ ಅದಕ್ಕೆ ಪೆಪ್ಪರ್ ಹಾಕಿ ಕೊಡ್ತೀನಿ ನೀನ್ ಕುಡಿವಂತೆ ಅಯ್ಯ ನಿನ್ನಲೇ ಹಸು ಹೆಸರೇನು ಕೊರೋ ಆಗಿದ್ರೆ ನಿನ್ನ ಹೆಸರು ಹೇಳ್ತಿದ್ದೆ ಕಣ ನೋಡೆ ಕಣ್ಣೋಡೆ ಇದ್ರ ಮೂಗು ನೋಡೆ ಇದ್ರ ಕೋಡು ನೋಡೆ ಕಿವಿ ನೋಡೆ ಅಲ್ಲೋಡು ಹಸು ನೋಡು ಅಲ್ಲೋಡು ಹಸು ನೋಡು ಸೇಮ್ ಡಿಟ್ಟು
ವರಲಕ್ಷ್ಮಿ ತರನೇ ಇದೆ ಕಣೆ. ಅದಕ್ಕೆ ವರ ಅಂತ ಕರೀತೀನಿ. ವರ 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 ಅಂದ್ರೆ ಹಾಲ್ ಕರಿಬೇಕು. ಕರೆ ತೋರ್ಸ್ರಿ. ಈ ಕರಿತೀನಿ ನೋಡೆ. ಹಾಲ್ ಕರೆಯಕ್ ಬರಲ್ಲ, ನೀವ್ ಯಾವ ಸಿಮೆ ಗಡ್ಸು. ಹಾಲ್ ಕರೆಯಕ್ ಕಾಲಕ್ಕೆ ಮುದ್ಬಿಟ್ಟಲ್ಲ. ಇದೇನೋ, ಹಾಲ್ ಕರಿಯಕ್ ಹೋದ್ರೆ ಒದಿತ್ತೆ. ಮತ್ತೆ ಕರು ಇಲ್ದಂಗ ಹಾಲ್ ಕರಿಲಿಕ್ಕೆ ಹೋದ್ರೆ ಹಿಂಗೆ ಆಗೋದು. ಹೌದಲ್ವಾ? ಒಂದ್ ಆಂಗಲ್ ಇಂದ ನೋಡಿದ್ರೆ ಒಳ್ಳೆ ಪುಟ್ಟು ಹೋರಿ ಕರ ಕಣ್ಣ ಕಾಣಿಸ್ತಾ ಇದೆ ಕಣ. ಬಂದ್ಬಿಡಿ ಇಲ್ಲಿ, ನಾನ್ ಹೇಳಿದ್ರೆ ಅದ್ರ ಕರು. ಹೌದಲ್ವಾ? ಮರ್ತೆ ಹೋಗಿದ್ದೆ, ಈಗ ಹೋಗಿ ಕರು ತಗೊಂಬರ್ಲಾ. ತಗೊಂಬೋಗು. ಹಸು ಹುಷಾರು, ಬರ್ತೀನಿ. ನನ್ ಮಗನೇ ನನ್ಗೆ ಓದಿಸ್ತೀಯ? ಇವನ್ಗೇನಾದ್ರೂ ಹಾಲ್ ಕರ್ಕೊಳಕ್ ಬಿಟ್ರೆ ಶ್ರೀಮಂತ ಆಗ್ಬಿಡ್ತಾನೆ, ಏನ್ ಮಾಡ್ಲಿ. ಗಂಗೆ ಬಾರೆ ತುಂಗೆ ಬಾರೆ, ಬೆಲ್ಲ ತಿಂದು ಹಾಲು ಕೋಡೆ. ಆಹಾ ಚಿನ್ನ. ಇಲ್ಲಿ ಬೆಲ್ಲ ತಿನ್ನು, ಹಾಲ್ ಕೊಡು. ಹಾಲಿನ ಪಾಕೆಟ್ ಎಲ್ಲಿಂದ ಬಿತ್ತಿದು? ಇದು ಸಾಮಾನ್ಯ ಹಸು ಅಲ್ಲ. ವಾ, ಇದನ್ನ ಹಸುನ ಇಲ್ಲ ಹಾಲಿನ ಡೈರಿನ. ಬೆಲ್ಲ ತಿನ್ನು, ಹಾಲ್ ಕೊಡು. ಬೆಲ್ಲ ತಿನ್ನು, ಇರ ಹಾಲ್ ಕೊಡು. ಬಂಡವಾಳ ಎಲ್ದು ಬಿಸ್ನೆಸ್. ಹಸು ಒಂದು, ಹುಲ್ಲ ಒಂದು, ಹಾಲು ಸಗಣಿ ಮಾತ್ರ ನಂದು. ಇದು ಕಣಪ್ಪ ಅದೃಷ್ಟ ಅಂದ್ರೆ. ಮಗ ಕರು ತಂದ್ಬಿಟ್ಟೆ ಕಣ. ಹೌದಾ? ಈಗ ಹಾಲು ಕರಿತೀನಿ ನೋಡು. ಕರಿ ಕರಿ ಕರಿ. ಕಾಲ್ ಎತ್ಕೊಂಡ್ಬಿದ್ಬಿಟ್ಟಲ್ಲ. ಲೇ, ಕರು ತಂದ್ರು ಒದಿತ್ತಲ್ಲ ಇದು. ಮತ್ ನೀನು ಅದೇ ಡಮ್ಮಿ ಕರು ತಗೊಂಬಂದಿಯಪ್ಪ. ಇನ್ನೊಂದು ಉಪಾಯ ಏನು? ಈಗ ಸಂಗೀತಕ್ಕೆ ಸಿಕ್ಕಾಪಟ್ಟೆ ಪೋರಿದೆ, ಯಾರಾದ್ರೂ ಹಾಡಾಡೋರ್ ಕರ್ಕೊಂಬಂದು ಆಡ್ಸು, ಪಕ್ಕ ಹಾಲು ಕೊಡುತ್ತೆ. ಹೌದಾ? ಹಿಂದಿನ ಕಾಲದಲ್ಲಿ ಹಾಡಾಡಿ ಮಳೆ ಬರ್ಸವ್ರ ಅಂತೆ. ಶ್ರೀಕೃಷ್ಣ ಪರಮಾತ್ಮ ಗೋಡೆ ಹೊಡ್ಕೊಂಡ್ ದರ್ಶನ ಕೊಟ್ಟಿಲ್ವಾ? ಮತ್ತಂತ ಆಫ್ಟರ್ ಹಾಲು ಬರಲ್ವೇನ? ಹೌದಾ? ಹೋಗಿ ಕರ್ಕೊಂಡ್ಬೋಗ. ಆಯ್ತು, ಕರ್ಕೊಂಬರ್ತೀನಿ. ಹಸು ಹುಷಾರಾ? ಆಯ್ತು ಆಯ್ತು. ಚಿನ್ನ ಹಾಲ್ಕೊ. ಅಯ್ಯೋ, ಇವತ್ತಿ ಹಾಲು ತಗೊಂಡು ಮೊಸರು ಮಾಡಿ ಮೊಸರನ್ನ ಊಟ ಮಾಡಿಬಿಡ್ತೇನೆ. ಅಯ್ಯೋ, ಮೊಸರು ಪಾಕೆಟು ಒಗ್ಗಾತ್ಲಗೆ. ಇವತ್ತು ಮೊಸರು ಒಯ್ದು ಮಜ್ಜಿ ಮಾಡಿ ತಣ್ಣ ಕುಡಿದ್ಬಿಡ್ತೇನೆ. ಮಜ್ಜಿಗೆ ಪಾಕೆಟ್ ಹಾಕತ್ತೋ. ಸಾಕಪ್ಪ ಸಾಕು ನಿನಗೆ. ಸಾಕು ಮೇಡಮ್, ನಾಳೆ ಹಾಲು ಕೊಟ್ರೆ ಅದನ್ನ ಸರಿಯಾಗಿ ಕುದಿಸಿ ದೂದ್ ಪೇರ ಮಾಡ್ಕೊಂಬಂದು ನಿಮ್ಗೆ ಕೊಟ್ಬಿಡ್ತೀನಿ. ದೂದ್ ಪೇರ? ಅಯ್ಯಪ್ಪ, ನೀನು ಸಾಮಾನ್ಯ ಹಸು ಅಲ್ಲ, ಕಾಮದೇನು. ಈ ನನ್ನ ಮಗ ಬರೆದೊಳಗೆ ಜೇಬ್ ತುಂಬ ದುಡ್ಡು ಮಾಡ್ಕೊಂಬರ್ತಾನೆ. My name is Palti Govind Western Singer. Oh. You know? Oh, no, I know. Sing. Oh, sing? Sing, sing. Oh, I can roll Pakistan. Oh.
mother's life won't be seen. Come on, milk. ಯಾವುದೇ ನನಗೆ ಒದಿತಾದೆ ಚಿಕ್ಕಮಿ ಕೇಳ ದೊಡ್ಡಮಿ ದೊಡ್ಡಮಿ ಕೇಳ ಚಿಕ್ಕಮಿ ಅತ್ತಿಗೆ ಕೇಳ ನಾದನೆ ನಾದನಿ ಕೇಳಕ್ಕಯ್ಯ ಮದುವೆ ಒಂದಾಗತೈತೆ ಓಹೋಹೋ ಮದುವೆ ಒಂದಾಗತೈತೆ ನನ್ನ ಮಗ ಕನ್ನಡ ಬಂದ್ರು ಇಂಗ್ಲಿಷ್ ಅಲ್ಲಿ ಡೌ ಮಾಡಿದ ಪಾಪ ನಮ್ಮ ಹಸುನವ್ರು ಕೋಡ್ ಮುರಿಯಂಗ್ ಗುದ್ದಿ ಬಿಡ್ತ ಗಾಂಚಿನ ಬಿಡಿ ಕನ್ನಡ ಮಾತಾಡಿ ಇಲ್ಲಾಂದ್ರೆ ಹಸುಗೆ ಇನ್ನೊಂದು ಕೊಂಬಿದೆ ಗುದ್ದಿ ಬಿಡುತ್ತೆ ಹಾಲೇ ಬರ್ಲಿಲ್ವಲ್ಲ ಏನ ಮಾಡೋದು ವೆಸ್ಟರ್ನ್ ಸಂಗೀತಗಾರ ಬೇಡ ಅನ್ಸುತ್ತೆ ಕಣ ಯಾರಾದ್ರೂ ಶಾಸ್ತ್ರೀಯ ಸಂಗೀತಗಾರ ಕರ್ಕೊಂಬ ಹೌದು ನಾನು ಅವ್ರಿಗೂ ಹೇಳಿದ್ದೆ ಕಣ ಇಷ್ಟೊತ್ತಿ ಬರ್ಬೇಕಾಗಿತ್ತು ಲೇ ನಮ್ಮ ಮನೆಗೆ ಜ್ಞಾನ ಸರ್ ಸಂಗೀತ ಸರಸ್ವತಿನೇ ಬಂದಿದ್ದೀರ ಬಾರೆ ಒಳಗೆ ಏನ್ ಮಾಡ್ತೀಯಾ ನಿಮ್ ಹಾಡು ಕೇಳಿ ನಮ್ಮ ಹಸು ಹಾಲು ಕೊಡೋದೊಂದೇ ಅಲ್ಲ ನನ್ನ ಹೆಂಡ್ತಿನು ಸಂಗೀತ ಕಲ್ತು ಬಿಡ್ತಾಳೆ ನಿಮ್ಮ ಸ್ವರ ಕಂಠದಲ್ಲಿ ಮಾತ್ರ ಇಲ್ಲ ಕಣ ಕಣ ಕಾಣದಲ್ಲ ಸಂಗೀತ ಸರಸ್ವತಿ ಒಂದ್ ಹಿಂಗೆ ಬಿಡಿ ಅವನ ಯಾವನ ಬಂದ ಕನ್ನಡ ಕಲ್ತೋದ ಇವಳು ಬಂದ್ಲು ಸ್ವರನೇ ಬಂತು ಹಾಲೇ ಬರ್ಲಿಲ್ವಲ್ಲ ನೀನು ಎಂತ ಕರ್ಕೊಂಬಂದ್ ಆಡ್ಸಿದ್ರೆ ಅದ ಹೆಂಗ್ ಹಾಲು ಕೊಡ್ಬೇಕಪ್ಪ ಚೆನ್ನಾಗಿರೋ ಕರ್ಕೊಂಬಂದ್ ಆಡ್ಸ್ಬೇಕು ಅಂತಾರೆ ಯಾರಿದಾರೆ ಇಲ್ಲಿ ಕೈಯಾಗಿ ಬೆಣ್ಣೆ ಹಿಡ್ಕೊಂಡು ತುಪ್ಪದ ಬಗ್ಗೆ ಯೋಚನೆ ಮಾಡ್ತೀಯಲ್ಲ ಇಲ್ಲೇ ಅಲ್ವಾ ಗುರು ಸರ್ ನನ್ನ ಹತ್ರ ಇದ್ದ ಎಲ್ಲ ಐಟಮ್ ಕೊಟ್ಟು ಕೊಟ್ಟು ಖಾಲಿ ಆಯ್ತು ಇವನು ಹಾಕಕ್ಕೆ ಸಗಣಿಯೂ ಇಲ್ಲ ಇಂತ ಹಸು ಏನಾದ್ರೂ ಮನೇಲಿದ್ರೆ ಸೂಪರ್ ಆಗಿರತ್ ಬಿಡು ಟೈಮ್ ಟೈಮ್ಗೆ ಹಾಲು ಮೊಸರು ಪೇಡ ಎಲ್ಲ ಬರ್ತಾ ಇರತ್ತೆ ಇನ್ನು ಗುರುಜಿ ಪೇಡ ತಿಂತ ಇದ್ದೀರಾ ಗುರುಜಿ ಹೇಗಿತ್ತು ಪರ್ಫಾರ್ಮೆನ್ಸ್ ಹೇಗಿತ್ತು ಸ್ಕಿಟ್ಟು ಆಕ್ಚುಲಿ ಚೆನ್ನಾಗಿತ್ತ ಸಿದ್ಧ ಅದು ಆಕ್ಚುಲಿ ಅದು ಒರಿಜಿನಲ್ ಹೆಸರು ಗೋಕರ್ಣ ಫಿಲ್ಮಲ್ಲಿರೋದು ಹೆಸರು ಅದೇ ಸಾಂಗು ಅದೇ ಆಸೆ ಮತ್ತು ಚಕ್ರಕ್ಕೆ ಎರಡು ಯೂಸ್ ಮಾಡಿದ್ದೀರಾ ಐ ರಿಮೆಂಬರ್ಡ್ ಆ್ಯಕ್ಚುಲಿ ಇದು ಆಸೆ ದುಃಖಕ್ಕೆ ಮೂಲ ಇಟ್ ವಾಸ್ ಶಾರ್ಟ್ ಇನ್ ಹೈದರಾಬಾದ್ ಫಿಲ್ಮ್ ಸಿಟಿಯಲ್ಲಿ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಾನು ಇದ್ದೆ ಸೊ ಸವೈನು ಇದು ಚೆನ್ನಾಗಿತ್ತು ಅದು ಯಾವ ನ್ಯಾಯ ಹೇಳಿ ಬೆಲ್ಲ ಕೊಡೋದು ನಿನ್ನ ನಿತಿನಿಗೆ ಹಾಲು ಕೊಡೋದು ಪಾಪ ಅವಿನಾಶ್ ನಮ್ಮ ರ್ಯಾಪ್ ಹಾಡುಗಾರ ನಮ್ಮ ಏನದು ಪಲ್ಟಿ ವೆಸ್ಟರ್ನ್ ಸಿಂಗ್ ಓಹ್ ಸೂಪರ್ ಚೆನ್ನಾಗಿತ್ತು ಸೆಕೆಂಡ್ ನಮ್ಮ ಕ್ಲಾಸಿಕಲ್ ಸಿಂಗರು ಎಂಟರ್ಟೈನಿಂಗ್ ಆಗಿತ್ತು ಕ್ಲೈಮ್ಯಾಕ್ಸ್ ನನ್ನ ತಂದ್ಬಿಟ್ರಿ ಬಟ್ ಇದು ಕ್ರಿಯೇಟಿವಿಟಿ ಇದ್ದಿದ್ದು ಅದು ಪ್ಯಾಕೆಟ್ ಬೀಳೋದು ಸಕ್ಕತ್ ವರ್ಕೌಟ್ ಆಯ್ತದು ದಟ್ ವಾಸ್ ಅ ಕ್ರಿಯೇಟಿವಿಟಿ ಪಾರ್ಟ್ ಆಫ್ ಇಟ್ ಸೊ ಇಟ್ ವಾಸ್ ಡೆಫಿನೆಟ್ಲಿ ಎಂಟರ್ಟೈನಿಂಗ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಗುರುಜಿ ರಚಿ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಹಸು ಬಂದಮೇಲೆ ಅದೇ ಮಜಾ ಕೊಟ್ಟಿದ್ದು ಆ್ಯಕ್ಚುಲಿ ಸ್ಕಿಟ್ಟಲ್ಲಿ ಆ್ಯಂಡ್ ತುಂಬಾ ಕ್ರಿಯೇಟಿವ್ ಆಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಮಾಡಿರೋಂಥ ಒಂದು ಪ್ಲ್ಯಾನ್ ಇದು ಹಸು ಗೊತ್ತಿರಲಿಲ್ಲ ಹಂಗೆಲ್ಲ ಬರುತ್ತೆ ಅದು ವಿತ್ ಪ್ಯಾಕೆಟ್ ಹಾಲೆಲ್ಲ ಕೊಡ್ತಾ ಆಮೇಲೆ ಅದೇ ಗುರು ಸರ್ ನಿಮ್ಮ ಸಾಂಗಿಗೆ ಇಷ್ಟೊಂದೆಲ್ಲ ಪವರ್ ಇದೆಯಾ ಅಂತ ಕೇಳಿದೆ ಗುರು ಸರ್ನ ಆ್ಯಂಡ್ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದೀರಾ ಅದಾದ್ಮೇಲೆ ಓಡ್ತಿರ್ಬೇಕಾದ್ರೆ ಅದು ನಿಜವಾಗ್ಲೂ ಹಸು ಓಡ್ದಂಗೆ ಇತ್ತು ಅವಿನಾಶ್ ಮತ್ತು ನಿತಿನ್ ತುಂಬ ಚೆನ್ನಾಗಿ ಮಾಡಿದ್ರಿ ಕಂತು ಆ್ಯಂಡ್ ನಂದೀಶ್ ಅಂತ ತರಲೆ ಕ್ಯಾರೆಕ್ಟರ್ ಇದು ಸೂಪರಾಗಿ ಮಾಡಿದ್ರು ಅವರಂತೂ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಅನಿಲ್ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಓವರ್ ಆಲ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಅಚ್ಚಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಗೈಸ್ ನೆಕ್ಸ್ಟ್ ಸ್ಕಿಟ್ಗೆ ಥ್ಯಾಂಕ್ ಯು ಸೋ ಮಚ್ ನಂಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಈ ಬಿಸಿ ಬಿಸಿ ಪೊಂಗಲ್ ಮೇಲೆ ತುಪ್ಪ ಹಾಕೊಂಡು
ಎಕ್ಸ್ಟ್ರಾ ದ್ರಾಕ್ಷಿ ಗೋಡಂಬಿ ಹಾಕೊಂಡು ತಿನ್ನೋ ತರ ಅನಿಸ್ತಿದೆ. ನಾನೇ ಇವತ್ತು ಸೆಟ್ಟಿಗೆಲ್ಲ ಸ್ವೀಟ್ ಅನಿಸ್ತೀನಿ. ಯಾಕಂತ ಅಂದ್ರೆ ಇಷ್ಟು ದಿನ ಸಾಮರಾಣಿ ಮಾದೇಶ್ವರನ್ ಕಾಟ ಕೊಡ್ತಾ ಇದ್ದ, ಇವತ್ತಿದೆ ಸಾಮರಾಣಿ ಮಾರಿಯಪ್ಪ ಸಾಮರಾಣಿ ಒಗ್ಗೇನೆ. ಏನ್ ಬಾರ ಇದೇ ನೀನು? ಏ ಈಗಂತೂ ಸಣ್ಣಾಗಿದ್ದೀನಿ. ಏನು ಇಲ್ಲಪ್ಪ, ಸೊಂಟನೆ ನೋವು ಬಂದ್ಬಿಡ್ತು ನನ್ಗೆ. ಎಲ್ಲ ನನ್ನೇ ನೋಡ್ತಾವ್ರೆ. ಇವತ್ ನಮ್ ಫಸ್ಟ್ ನೈಟ್ ಅಲ್ವಾ, ಅದಕ್ಕೆ ನೋಡ್ತಾವ್ರೆ. ಏನ್ ಹೇಳೆ, ನಿಮ್ ಅಣ್ಣನ್ಗೆ ಮಾದೇಶ್ವರನ್ಗೆ ಎಷ್ಟೇ ಹಿಂಸೆ ಕೊಟ್ಟು ಚಿತ್ರೆ ಹಿಂಸೆ ಕೊಟ್ಟು ಸಹಾಯ ಮಾಡಿದ್ರು, ಇವಳನ್ನ ಲವ್ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ದಾರಿ ಹರ್ದು ಕೊಟ್ಬಿಟ್ಟ ಸರ್. ಅಂತ ಅಣ್ಣನ್ ಪಡೆಯಕ್ ನೀವು ಪುಣ್ಯ ಮಾಡಿದೆ ಕಣೆ. ಹೌದು ರೀ, ಒಳ್ಳೆ ತನಕ್ಕೆ ಪ್ಯಾಂಟ್ ಶರ್ಟ್ ಹಾಕಿದ್ರೆ ಹೇಗ್ ಕಾಣ್ತಾನೋ ಥೇಟ್ ನಮ್ಮನ್ನ ಹಾಗೆ ಕಾಣೋದು. ಹಂಗಾದ್ರೆ ಚಡ್ಡಿ ಬಟ್ಟೆ ಏನ್ ಹಾಕಲ್ಲ ಅವನು. ಏನಿಲ್ಲ, ಆದ್ರೆ ನೀವು ಹೇಳಿದ್ ಕರೆಕ್ಟ್ ಆಗಿದೆ. ಮಾದೇಶನ್ ಅಂತ ಅಣ್ಣ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ ಸರ್. ಇವತ್ತು ನಮ್ಮಿಬ್ಬರದು ಫಸ್ಟ್ ನೈಟ್. ಫಸ್ಟ್ ನೈಟ್ ಅಂದ ತಕ್ಷಣ ಎರಡ್ ಪೇಜ್ ಡೈಲಾಗ್ ಬರ್ಕ ಬಂದು ಪಟ 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 ಅಂತ ಒಪ್ಸಿ ಟೈಮ್ ವೇಸ್ಟ್ ಮಾಡೋದಲ್ಲ. ಫಸ್ಟ್ ನೈಟ್ ಅಂದ್ರೆ ಮೌನ, ಫಸ್ಟ್ ನೈಟ್ ಅಂದ್ರೆ ಧ್ಯಾನ, ಅದೊಂದು ಅನುಭವ. ನಾವಿಬ್ರು ಟೈಮ್ ವೇಸ್ಟ್ ಮಾಡೋದೇ ಬೇಡ, ಒಳಗಡೆ ಹೋಗಿ ವೀರಪತಾಕಿಯನ್ನು ಹರಿಸಿಬಿಡೋಣ. ನಡೆಯಿರಿ. ಮಾದೇಶ್ವರ ಅಲ್ಲ, ಫಸ್ಟ್ ನೈಟ್ ದಿನ ರೂಮ್ಗೆ ಬರೋದೇ ತಪ್ಪು ಅಂತ ಅದ್ರಲ್ಲಿ ನೋ ಎಂಟ್ರಿ ಬೋರ್ಡ್ ಇಟ್ಕೊ ಬಂದಿದ್ಯಾ ಅಂದ್ರೆ ಏನರ್ಥ? ಫಸ್ಟ್ ನೈಟ್ ಮಾಡಂಗಿಲ್ಲ ಅಂತ ಅರ್ಥ. ಜೋಕ್ ಮಾಡ್ತಾರೆ ನಿಮ್ಮ ಅಣ್ಣ ಜೋಕು. ಮಾದೇಶ್ವರ, ಇದೇ ತರ ನಿಮ್ ತಾತ ನಿಮ್ ಅಪ್ಪನ್ ಹಿಡ್ಕೊಂಡಿದ್ರೆ ನೀನು ಓಡ್ತಾ ಇರ್ಲಿಲ್ಲ, ಇವಳು ಓಡ್ತಾ ಇರ್ಲಿಲ್ಲ. ನಾವ್ ಅದ್ ಅವಕಾಶ ಕೊಟ್ಟಿಲ್ಲಪ್ಪ. ಈಗ್ಲೂ ದಿನಕ್ಕೆ 10,000 ರೂಪಾಯಿ ದುಡಿತೀನಿ ನಾನು. ನೀನ್ ಎಷ್ಟು ದುಡಿತ್ಯಾ? ನಿಮ್ ಯೋಗ್ಯತೆ ಐತಾ? ಮೊದಲು ಸಂಪಾದಿಸು, ನಂತರ ವೀರ ಪತಾಕೆ ಹಾರಿಸು. ಮಾದೇಶ್ವರ, ಏನು ಈ ಮೂರು ರಾತ್ರಿ ಕಳೆದು ನಾಲ್ಕನೇ ರಾತ್ರಿಗೆ ಇದ್ರ ಬಗ್ಗೆ ಯೋಚನೆ ಮಾಡೋಣ. ನೀನು ಹೊರಡು, ನೀನು ನಡಿ. ಇದಕ್ಕೆ ಮೂರು ರಾತ್ರಿ ಕಳೆದು ನಾಲ್ಕನೇ ರಾತ್ರಿಗೆ ಅಂತ ಹೇಳ್ಬಿಟ್ಟು ಫ್ಲೋರ್ ಇಳ್ಕೊಂಡು ಹೋಯ್ತ್ಯಾ. ಆಮೇಲೆ ನಾನ್ ನಿನ್ ಮಕ್ಕಳನ್ನ ಎತ್ಕೊಂಡು ಹಿಂಗ ಆಟ ಆಡ್ಸ್ಬೇಕಾಗುತ್ತೆ. ಎಲ್ಲ ಆಟದಲ್ಲೂ ಆಟ ಆಡಿ ಕಪ್ ಗೆಲ್ತಾರೆ, ಆದ್ರೆ ನಮ್ಮ ಆಟದಲ್ಲಿ ಕಪ್ ಗೆದ್ಬಿಟ್ಟು ಆಟ ಆಡ್ಬೇಕು, ಇದೇ ನಮ್ ಪಾಲಿಸಿ. ನೀನು ಪಾಲಿಸಿಗೆ ಇಷ್ಟು, ಅದೇ ಮೇಲೆ ಇದನ್ ಮದ್ವೆ ಮುಂಚೆ ಹೇಳ್ಬೇಕಿತ್ತು. ಹೇಳ್ತಾರೆ ಕಣೋ, ಮದ್ವೆ ಮುಂಚೆ ಹೇಳ್ತಾರೆ. ಮದ್ವೆ ಮುಂಚೆ ಹೇಳಿದ್ರೆ ನಾವಿಬ್ರು ಪ್ರೀತಿಸ್ತಾ ಇದೀವಿ, ಇಬ್ರು ಎಲ್ಲಾರ ದೂರ ಓಡೋಗ್ತಿವಿ, ಇಲ್ಲ ಅಂದ್ರೆ ನಿನ್ನ ಹೆಸ್ರಿಗೆ ಬಂದು ಕೇಸ್ಬುಕ್ ಅಲ್ಲಿ ನಿನ್ನ ಹೆಸರು ಹೇಳಿ ಸತ್ತೋಯ್ತಿವಿ ಅಂತ ಹೇಳ್ತೀರಾ. ದುಡಿಯಕ್ ಏನ್ ಮಾಡ್ತೀರಾ ಕೇಳಿದ್ರೆ, ಹೆಂಡತಿಗೋಸ್ಕರ ಭಿಕ್ಷೆ ಬೇಡ್ತೀವಿ ಕಣೋ, ಭಿಕ್ಷೆ ಬೇಡ್ತೀವಿ ಅಂತೀರ. ಮೂರ್ ತಿಂಗಳಾದ್ರ ಮೇಲೆ ಅವ್ರ ಕೈಲಿ ಒಂದ್ ತಟ್ಟೆ ಕೊಟ್ಟು ಕಂಕಳಲ್ಲಿ ಒಂದ್ ಮಗು ಕೊಟ್ಟು ನಮ್ಮ ಮನೆಗೆ ಕಳ್ಸ್ಬಿಡ್ತೀರಾ. ಮಾದೇಶ್ವರ, ಏನ ಈ ಮೂರ್ ರಾತ್ರಿ ಕಳೆದ ನಾಲ್ಕನೇ ರಾತ್ರಿಗೆ ಒಂದು ಪುಸ್ತಕ ತಕೊಂಡಿದ್ದೀನಿ ಓದಕ್ಕೆ ಅಂತ. ಹೇಗೆ ಸಂಪಾದಿಸುವುದು ಈ ರಾತ್ರಿ ಕಳಿಲಿ? ಆ ಬುಕ್ ಓದೋದು ಸಂಪಾದನೆ ಮಾಡೋದು, ಆ ಬುಕ್ ಓದೋದು ಸಂಪಾದನೆ ಮಾಡೋದು. ಸಂಪಾದನೆ ಮಾಡಿ ಅದ್ರಲ್ಲಿ ನಿನ್ಗೆ ಒಂದು ಗೋರಿನೇ ಕಟ್ಟಿಸ್ಬಿಡ್ತೀನಿ. ಈಗ ನೀನು ಹೊರಡು, ನೀನು ಬಾ. ಇದಕ್ಕೆ ಅಂತ ಚಹಾ ಕುಡಿಯಕ್ಕೆ ದುಡ್ಡು ಇಲ್ದಿದ್ದವನ್ ಚಾರ್ ಮಿನಿಯರಿ ಕರ್ಕೊಂಡು ಕಾಪಿ ಕೊಡ್ತೀನಿ ಅಂದಿದ್ದಂತೆ. ಮೊದಲು ಸಂಪಾದನೆ. ಏನ ಏನ ಇವಾಗ ಏನ ಬೇಕು ನಿಂಗೆ? ಏನ ಬೇಕು ನನ್ಗೆ? ನನ್ಗೆ ನನ್ಗೆ 5,000 ಬೇಕು, 5,000 ಅಷ್ಟೇ ತಾನೇ? ಒಂದ್ ನಿಮಿಷ. ಅಲ್ಲ ಮಗ, 5,000 ಅಲ್ಲ 10,000 ತಂದು ನನ್ನ ಬಾವನ ಮುಖದ ಮೇಲೆ ಎಸೆಯೋ, ಎಣಿಸ್ಕೊಳ್ಳಿ. ಹಾ, ತಂದು ಎಸಿತಾನೆ, ಎಣಿಸ್ಕೋ. ಇವಾಗ ನೀನು ಹೊರಡು, ನೀನು ಬಾ. ಇದಕ್ಕೆ ನಾನ್ ಹೇಳಿದ್ದೆಲ್ಲ, ಸಾಲ ಮಾಡಿ ಲೋನ್ ಮಾಡಿ ತಬ ಅಂತಲ್ಲ, ಅದ್ರಲ್ಲಿ ನಿನ್ ಬೆವರಿನ ನೀರ್ಬೇಕು, ನಿನ್ ಕಣ್ಣೀರ್ ಇರ್ಬೇಕು, ಅಷ್ಟಕ್ಕಿಂತ ಹೆಚ್ಚಾಗಿ ನಿನ್ನ ಶ್ರಮ ಇರ್ಬೇಕು. ಲೇ ಮಾದೇಶ್ವರ, ಈ ಫಸ್ಟ್ ಡೇಟ್ ಅಲ್ಲಿ ನನ್ನ ಹೆಂಡತಿ ಮಂಚ ಹೂ ಇದ್ ಬಿಟ್ರಿ ಇನ್ನೇನು ಕಾಡಿಸ್ತಾ ಇಲ್ಲ ಕಣ. ನೋಡು
ಮನೆಯೊಳಗೆ ಹೋಗಿ ನನ್ನ ಹೆಂಡತಿ ಜೊತೆ ನಂದಾದೀಪ ಬೆಳಗ್ಬೇಕು ಅನ್ಕೊಂಡಿದ್ದೀನಿ. ನಂದಾದೀಪ ನಂದಾದೀಪ ನಿನ್ನ ಹೆಂಡತಿ ಲೈಟ್ ಅಪ್ ಮಾಡು ಲೈಟ್ ಅಪ್ ಮಾಡು ಅದೇನು ಬೆಳಗ್ತೀಯ ಬೆಳಗ್ಸು ಬೆಳಗ್ಸು ಅಲ್ಲ ಮಾತೇಶ್ವರ ಲೈಟ್ ಆಫ್ ಮಾಡ್ಬಿಟ್ಟು ಬೆಳಗ್ಸು ಅಂತ ಯಾಕಿನ್ ಟಾರ್ಚರ್ ಕೊಡ್ತಾ ಇದೀಯಾ? ಓ ಇವನ್ ಅವತ್ ಕೊಟ್ರೆ ಟಾರ್ಚರ್ ಅಲ್ಲ, ಇವತ್ ನಾನು ಹೇಳ್ತಾ ಇರೋ ಟಾರ್ಚರ್. ಅವತ್ ಏನಂದ್ರೆ ಗುರು ಸರಿಗೆ ಹೊಟ್ಟೆ ಬಂದು ಗುಂಗ್ರಾಗಿರೋದ್ ಯಾಕೆ ಹೆಂಡತಿ ಕೊಟ್ಟಿರೋ ಟಾರ್ಚರ್ ಇಂದನಾ? ಅವ್ರ ಹೆಂಡತಿ ಟಾರ್ಚರ್ ಕೊಡ್ತಿರ್ಲಿಲ್ಲ ಕಣೋ. ನೀನ್ ಯಾವತ್ತು ಡೈಲಾಗ್ ಹೇಳಿದ್ವಿ ಅವತ್ತು ಕೊಡಕ್ ಶುರು ಮಾಡಿದ್ದಾರೆ. ಸದ್ಯದಲ್ಲೇ ವಿಗ್ ಅಲ್ಲ ತಲೆ ಕೂದಲೆಲ್ಲ ಉದ್ರಿ ವಿಗ್ ಹಾಕ ಬರೋ ಪರಿಸ್ಥಿತಿ ಇಲ್ಲ ಅವ್ರವ್ರು. ಇದು ಏನೇನ ರಚಿತಾ ಮೇಡಮ್ ಈಗೇನು ಮದ್ವೆ ಆಗ್ಬಿಟ್ರೆ ಡಿಂಪಲ್ ಹೋಗಿ ಇವಾಗ ನಾನು ಕೊಡೋ ಟಾರ್ಚರ್ ಇವನಿಗೆ ಮುಖದಲ್ಲೆಲ್ಲ ಪಿಂಪಲ್ ಮೂಗಲಾಗಬೇಕು ಅಂದೆ. ನಮ್ಮ ಅಣ್ಣನ್ ಮುಖದ ಮೇಲೆ 1000 ರೂಪಾಯಿ ಬಿಸಾಕ್ತಿರೋ ನಂಬಿಕೆ ನನಗಿದೆ ರೀ. ನನಗಷ್ಟೇ ಅಲ್ಲ, ಆ ಮಂಚಕ್ಕೂ ನಂಬಿಕೆ ಇದೆ, ಆ ಮಂಚದ ಮೇಲಿರೋ ಹಣ್ಣಿಗೂ ನಂಬಿಕೆ ಇದೆ, ಆ ಹಣ್ಣಿನ ಮೇಲಿರೋ ನೋಡಕ್ಕೂ ನಂಬಿಕೆ ಇದೆ. ನನಗಿಲ್ವಲ್ಲ, ನನಗಿಲ್ಲ. ನಾನು 5000 ತಂದು ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ಇದಕ್ಕೆ ನನ್ನ ಕೈನೇ ಕುಯ್ದು ನನ್ನ ರಕ್ತನೇ ತಗದು ನನಗೆ ತಿಲಕ ಇಡ್ತಾವಳಲ್ಲಪ್ಪ. ಹೆಂಡತಿ ರಕ್ತದಲ್ಲಿ ಪ್ರೀತಿ ಇರುತ್ತೆ, ಅದೇ ಗಂಡಸರ ರಕ್ತದಲ್ಲಿ ರೋಸ ಇರುತ್ತೆ ರೀ. ಏನ್ ರಕ್ತದಲ್ಲಿ ರೋಸ ಇಲ್ಲ, ಸುಗರ್ ಐತೆ, ಹೋಗಿ ಟೆಸ್ಟ್ ಮಾಡ್ಸ್ಕಪ್ಪ. ನೋಡ ನಿಮ್ಮ ಅಣ್ಣ ಹೆಂಗ್ ಮಾತಾಡ್ತೀಯ? ಇದಕ್ಕೆ ಅವಳನ್ನ ಮುಟ್ಟಂಗಿಲ್ಲ, ನೋಡಂಗಿಲ್ಲ, ಹತ್ರ ಬಂತು ಬರಂಗೇ ಇಲ್ಲ. ಹಂಗಾದ್ರೆ ಇನ್ಯಾರನ್ನ ನೋಡ್ಲೆ? ನನ್ ನೋಡು, ಬಾ ನಂದು ನೋಡು, ನೋಡು. ನನ್ನ ಫಸ್ಟ್ ನೈಟ್ ನ ಹಾಳು ಮಾಡಿ ಕಿತ್ತೋದ್ ಮುಖ ನೋಡು ಅಂತ ಹೇಳ್ತಾ ಇದೆಯಲ್ಲ, ನಿನ್ಗೆ ಒಳ್ಳೆ ಸೌ ಬರಲ್ಲ ಕಣೋ. ಸ್ಯಾಡಿಸ್ಟ್ ನನ್ ಮಗ್ಳೇ. ನಾನ್ ಸ್ಯಾಡಿಸ್ಟ್? ನಾನ್ ಸ್ಯಾಡಿಸ್ಟ್ ಅಂತ ಕೂಗ್ರೋ. ಸ್ಯಾಡಿಸ್ಟ್ 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 ಸ್ಯಾಡಿಸ್ಟ್. ಜೆ ಮಾದೇಶ್ವರ ಬಿಟ್ಟೋಗೋಷ್ಟೊತ್ತಿಗೆ ನಾನ್ ನಿನ್ಗೆ ಕೆ ಮಾದೇಶ್ವರ ಅಂತ ನಿನ್ ಹತ್ರ ಬಂದಲ್ಲ, ನಾನ್ ಸ್ಯಾಡಿಸ್ಟ್ ಕಣೋ. ಹಾವೇರಿಲಿ ನನ್ ಫಸ್ಟ್ ನೈಟ್ ಆಗೋಷ್ಟೊತ್ತಿಗೆ ಅಣ್ಣ ಅಣ್ಣ ನಂಗೆ ಹೆಂಡತಿಲ್ಲ, ನಮ್ಮ ಅಪ್ಪತ್ತಾರೆ ಅನ್ನೋಷ್ಟೊತ್ತಿಗೆ ನನ್ನ ಹೆಂಡತಿನೇ ನಿನ್ನ ಹೆಂಡತಿ ಅಂತ ಕಳ್ಸದ್ನಲ್ಲ, ಅದಕ್ಕೆ ನಾನ್ ಸ್ಯಾಡಿಸ್ಟ್ ಕಣೋ. ಅಷ್ಟೇ ಯಾಕೆ 7 ವಾರದಿಂದ ಅನ್ನ ಮ್ಯೂಸಿಕ್ಗೆ ಒಂದೇ ಒಂದು ಎಕ್ಸ್ಪ್ರೆಷನ್ ಕೊಟ್ಟು ನನ್ನ ಮುಖದಲ್ಲಿರೋ ನರ ಎಲ್ಲ ಸತ್ತೋಯ್ತಲ್ಲ, ಅದಕ್ಕೆ ನಾನು ಸ್ಯಾಡಿಸ್ಟ್ ಕಣೋ. ನಾನು ಸ್ಯಾಡಿಸ್ಟ್. ಮೊದಲು ಹೋಗಿ ನಿನ್ನ ಗೋಲ್ ರೀಚಾರ್ಜ್ ಮಾಡು, ಆಮೇಲೆ ಫಸ್ಟ್ ಸಂಪತ್ತೆ ಮಾಡ್ಕೊ ಬರ್ತೀನಿ ಕಣ. ತಂದು ನಿನ್ ಮುಖದ ಮೇಲೆ ಬಿಸಾಕ್ತೀನಿ ಒಂದೇ ಸರಿಗೆ. ಫೂ ಲೇ 3 ವಾರ ಪುಟ್ಟಿ ಫೂ ಅಂತ ಪಡ್ಕಂಡೆ ಆಗಿಲ್ಲಲ್ಲ, ಹೋಗೋ ಲೇ. ವಿತೌಟ್ ಪರ್ಮಿಷನ್ ನನ್ಗೆ ಈ ರೇಂಜಿಗೆ ಟಾರ್ಚರ್ ಕೊಟ್ಟಿದ್ದಾನೆ. ಇನ್ನ ಮೇಡಮ್ ಕೊಟ್ಟಿರೋ ವಿತ್ ಪರ್ಮಿಷನ್ ನಾನ್ ಎಷ್ಟು ಟಾರ್ಚರ್ ಕೊಡ್ಬಾರ್ದ? ಓಹೋಹೋ, ದುಶ್ಮನ್ ಕಿದರ್ ಹೇ ಜಡ್ಜ ಸೀಟ್ ಮೇ ಮಾಡ್ತೀನಿ ನಿನಗೆ ಸಾಮ್ರಾಣಿ. ಏನು ಐ ಲವ್ ಯು ರಾಮಾಚಾರಿ. ಬಿಸಾಕ್ತಾನೆಂಟಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಕಡೆ. ಮುಖದ ಮೇಲೆ ಬಿಸಾಕಷ್ಟು ದುಡ್ಡು ನಾನು ತಂದಿಲ್ಲ ಕಡೆ, ಮತ್ತೆ ಕೈ ಕೊಡೋಷ್ಟು ಒಂದ್ 500 ರೂಪಾಯಿ ತಗೊ ಬಂದಿದ್ದೀನಿ. ಮಾದೇಶ್ವರ ಈಗ 500 ರೂಪಾಯಿ ಇಟ್ಕೋ, 7 ದಿವಸದಲ್ಲಿ 4000 ತಂದು ಕೊಟ್ಬಿಡ್ತೀನಿ ಮಾದೇಶ್ವರ. ದುಡಿಯಕ್ಕಾಗಿಲ್ಲ, ಕಷ್ಟ ಆಯ್ತಲ್ಲ. ಸ್ಟೇಜ್ ಮೇಲೆ 2 ಪೇಜ್ ಡೈಲಾಗ್ ಬರ್ಕೊ ಬಂದು ಹೆಣ್ಣು ಮಕ್ಳ ಬಗ್ಗೆ ಒಳ 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 ಅಂತ ಒತ್ತರದಲ್ಲ ಕಣ, ದುಡಿಬೇಕು. ಹೆಣ್ಣು ಮಕ್ಳು ಅಂದ್ರೆ ಏನ್ ಸುಲಭ ಅನ್ಕೋಬಿಟ್ಟಿದ್ದಾನೆ. ಐ ಲವ್ ಯು ಹೆಣ್ ಮಕ್ಳು, ಹೋಗಿ ಫಸ್ಟ್ ನೈಟ್ ಮಾಡ್ಕೊ. ಥ್ಯಾಂಕ್ ಯು ಮಾದೇಶ್ವರ. ₹500 ಇಷ್ಟೇ ಫಸ್ಟ್ ನೈಟ್ ಮಾಡ್ಬೇಕು. ಹಂಗಾದ್ರೆ ಇನ್ನೂ ಜಾಸ್ತಿ ತಂದ್ರೆ? ಜಾಸ್ತಿ ತಂದ್ರೆ ಜಾಸ್ತಿ. ಇವಾಗ ತತ್ತೀನಿ, ನಾಳೆ ಮಾಡ್ತೀನಿ. ಇವಾಗ ಇವಾಗ ನೋಡು. ಇದಕ್ಕೆ
ಸಾಲ ತಗೊಂಡ್ರೆ ಒಂದು ಲಾ ಮಾತ್ರ ಜಾಸ್ತಿ, ಇನ್ನೊಂದು ಲಾ ಎಕ್ಸ್ಟ್ರಾ ಹೇಳಿದ್ರೆ ಹಿಂಗೆ. ಅದೇನ್ ಮಾಡ್ತೀಯ? ಇಷ್ಟರಲ್ಲೇ ಮಾಡು, ಮಾಡ್ಕೊಳ್ಳೋ ಮಾಡ್ಕೋಕೆ. ಏನ್ ನಿಂತ್ಕೊಂಡ್ ನೋಡ್ತಾಳು ಇವಳು? ನನ್ನ ಫಸ್ಟ್ ಡೇಟ್ ನ ಹಾಳು ಮಾಡಿದೀಯಲ್ಲ, ಗಡಿಗೆಯಲ್ಲಿ ನೀರಿಟ್ಬಿಟ್ಟು ಕುಡಿಯೋ ಹೊತ್ತಲ್ಲಿ ಅಡಿಗೆ ಬೆಂಕಿ ಇಡ್ತಾವಂತಾರೆ ಇವನು. ಈ ಟಾರ್ಚರ್ಗೆ ನನ್ನ ಮಗನ ತಲೆನೋವೇ ಬಂದ್ಬಿಡ್ತು. ಡೇ ಸ್ವಲ್ಪ ಬಾಂಬ್ ತಗಪ್ಪ. ಹಲೋ, ನೀ ಏನ ಒಳ್ಳೆ ಬಿತ್ತುಕೊಂಡ್ ಹಾಕಂಗ್ ಆಗ್ತಾ ಇದ್ಯಾ? ನಮ್ಮ ಅಣ್ಣ ಹೇಳಿದಾರೆ ನಿಮ್ಮನ್ ನೋಡ್ಬಾರ್ದಂತೆ, ಮುಟ್ಬಾರ್ದಂತೆ, ಹತ್ರ ಅಂತೂ ಬರ್ಲೇಬಾರ್ದಂತೆ. ಮಕ್ಕಳ ಲೇ, ನನಗೆ ನೀನ್ ಸಿಕ್ಕಿದ್ಯಾ ಅನ್ಕಂಡಿದ್ದೆ ಕಡೆ, ನಿಮ್ಮಿಬ್ಬರಿಗೆ ಇವತ್ತು ನಾನ್ ಸಿಗಾಕೊಂಡಿದ್ದೀನಿ. ನೀವು 500 ರೂಪಾಯಿ ತಗೊಂಡ್ ಬನ್ನಿ, 500 ರೂಪಾಯಿ 1 ರೂಪಾಯಿ ಕಮ್ಮಿ ಆದ್ರೂ ನಮ್ಮ ಅಣ್ಣ ಒಪ್ಪಲ್ಲ. ಅವನು ಒಪ್ತಾನೋ ಬಿಡ್ತಾನೋ, ನೀನಂತೂ ಒಪ್ಪಲ್ಲ. ತಂಪದ್ನ ಮಾಡ್ಕೊಂಡ್ ಬರ್ತೀನಿ. ಏನೇನ್ ಕಕ್ಕ ಕಕ್ಕ ಅಂತ ನಗ್ತಿದ್ದೀರ? ನಾನು 5,000 ಅಲ್ಲ, ಇದಕ್ಕೊಂದ್ ಜಾಸ್ತಿ 6,000 ಸಂಪಾದನೆ ಮಾಡ್ಕೊಂಡ್ ಬಂದ್ಬಿಟ್ಟೆ. ಪ್ರೀತಿಯ ಭಾವಗಳೇನೆ ಭೂಮಿಯ ಮೇಲಿನ ಬಣ್ಣಗಳು, ಪ್ರೀತಿನೇ ಇಲ್ಲದೆ ಹೋದರೆ ಬಣ್ಣಗಳೆಲ್ಲುಂಟು. ಪ್ರೀತಿಯ ರೂಪವೇ ತಾನೇ ಎಲ್ಲೆಡೆ ಚೆಲ್ಲಿರ ಚೆಲುವುಗಳು, ಪ್ರೀತಿನೇ ಇಲ್ಲದೆ ಹೋದರೆ ಚೆಲುವಿನೆಲ್ಲುಂಟು. ಅಪ್ಪ ಕಳ್ಳ, 5,000 ಸಂಪಾದನೆ ಮಾಡಕ್ ಎಷ್ಟ್ ಕಷ್ಟಪಟ್ಟಿದೀನಿ ಅಂತ ಇಲ್ಲಿ ಇರೋರ್ ಕೇಳಪ್ಪ. ಪ್ಲೀಸ್ ಕಣೋ, ನೀನ್ ಕಾಲ್ ಮುಗಿತೀನಿ, ಕೊಟ್ಬಿಡ. ನನ್ನ ಪ್ರಾಣ ಹೋದ್ರು ಸರಿ, ಈ 6,000 ರೂಪಾಯಿ ಮಾತ್ರ ಕೊಡಲ್ಲ. ಅಪ್ಪ ಅಂತ ಡಿಸಿಷನ್ ಗೆಲ್ಲ ಬರ್ಬೇಡ ಕಣೋ. ಲೇ, 6,000 ರೂಪಾಯಿ ತಕೋ ಹೋಗ್ಲಿಲ್ಲ ಅಂತಂದ್ರೆ ನಮ್ ಭಾವನೆ ಫಸ್ಟ್ ನೈಟ್ ಮಾಡಲ್ಲ ಅಂತ ಆಟ ಹೇಳ್ಕ ಕೂತು ಕೊಡು. ಆದ್ರೂ ಕೊಡಲ್ಲ, ಚುಚ್ಚ್ಬಿಡ್ತೀನಿ. ಭಾವನ ನಿನ್ ಮಗ ನನ್ ಮಗನೆ, ಯಾಕೋ ಏನ್ ಟಾರ್ಚರ್ ಕೊಡ್ತಾ ಇದೀಯಾ? ಟಾರ್ಚರ್? ಪಾಪ ವೈದ ಹಾವೇರಿಲಿ ಫಸ್ಟ್ ನೈಟ್ ಮಾಡ್ಕೋಬೇಕಾದ್ರೆ ನೀನ್ ಟಾರ್ಚರ್ ಕೊಡ್ಲಿಲ್ವಾ? ಕೊಡ್ತೀನಿ ನೋಡು. ಲೇ, ಕೊಡ 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 ಕೊಡ. ಕೈಗ್ ಬಂತು, ಬಾಯಿಗ್ ಬರ್ಲಿಲ್ವಲ್ಲಪ್ಪ. ಮುಖದ್ಮೇಲೆ ಹಾಕಿ ನಾನ್ ನಿಮ್ಗೆ ಈ ಹಾರನ್ ಹಾಕ್ತೀನಿ. ಮಹದೇಶ್ವರ, ನಾನು 5,000 ರೂಪಾಯಿ ಸಂಪಾದನೆ ಮಾಡ್ಕೊ ಬಂದೆ, ಕೊಡು. ಕಳ್ಳ ಕಿತ್ಕೋಬಿಟ್ಟೆ ಮಹದೇಶ್ವರ. ಓ ಮೈ ಮಜಾ ಭಾರತ. ಓಲಿ ಬೇಡ, ಓಲಿ ಕಳ್ಳ ಕಿತ್ಕೋದ್ನ? ಕಿತ್ಕೋಗಿರೋ ದುಡ್ಡಿಗೆಲ್ಲ ಯೋಚನೆ ಮಾಡ್ಬಾರ್ದು ಕಣ. ಥ್ಯಾಂಕ್ಸ್ ಮಹದೇಶ್ವರ, ಇವಾಗ ನಾನು ಏನ್ ಮಾಡ್ಲಿ? ಯಾಸ್ ಇಟ್ ಈಸ್, 5,000 ದುಡ್ಕಪ್ಪ. ತಿರ್ಗೇನ್ ಬಂತಾನೆ ಅದು ನೀನು ಹೊಟ್ಟೆಗೆ ಹೊಟ್ಟೆ ಹಸ್ಕೊಂಡು ಹೊಟ್ಟೆ ಗಂಡ ಹೊಟ್ಟೆ ಹಸ್ಕೊ ಬಂದಿದ್ದಾನೆ, ಊಟ ತರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಕುತ್ಕೋ ಕುತ್ಕೋ, ಪರವಾಗಿಲ್ಲ ಕುತ್ಕೋ. ಬಿರಿಯಾನಿ ಬಿರಿಯಾನಿ ತಿಂತೀನಿ. ಇದಕ್ಕೆ ನೀವಿಬ್ರು ಹಿಂಗ್ ನೋಡಿದ್ರೆ ನಂಗೆ ಹೆಂಗ್ ತಿನ್ನಕ್ ಆಗುತ್ತೆ ಮಹದೇಶ್ವರ? ಓ ಹಿಂಗ್ ನೋಡಿದ್ರೆ ತಿನ್ನಕ್ ಆಗಲ್ಲ, ಹಿಂಗ್ ನೋಡ್ಲ ಹಿಂಗ್ ನೋಡ್ಲ ಉಪ್ಪಕ್ಕೆ ಕಡಿಮೆ ಹಾಕಿದ್ಯಾ? ಏನು ಹೇಳಲಿಲ್ಲಪ್ಪ. ನನಗ್ ಗೊತ್ತಾಗಲ್ವಾ ಉಪ್ಪು ಕಡಿಮೆ ಹಾಕಿದ್ದಾಳೆ ಅವಳು. ಪಾಪ ಯಾವನಾದ್ರೂ ಪೇಸ್ಟ್ ಹಾಕಂದ ತಿಂತಾನೇನು? ಬೇಸ್ಟನ್ನ ತಿನ್ನಕ್ ಆಗಲ್ಲ. ಇದನ್ ಬ್ಯಾಲೆನ್ಸ್ ಹೆಂಗ್ ಮಾಡ್ಲಿ? ಹೆಂಗ್ ಮಾಡ್ತೀಯೂ ಗೊತ್ತಿರಲ್ಲ ನೀನ್, ಎಲ್ಲ ತಂದ್ ಹೇಳ್ಕೊಟ್ಬಿಟ್ಟಿ. ಇದನ್ ಯಾವನಾದ್ರೂ ತಿಂತಾನೇನು? ನಾನು ಚಿತ್ರಾನ್ನ ತಿಂದಿದ್ದೀನಿ, ಮೊಸರನ್ನ ತಿಂದಿದ್ದೀನಿ, ಇದ್ಯಾವ್ದಿದು ಪೇಸ್ಟ್ ಅನ್ನ ತಿನ್ನು ತಿನ್ನು ತಿನ್ನು. ಬೇಡ ತಿಂತಲ್ಲಿ ನನ್ನ ಸೇ ಬಾಳಲ್ಲಿ
ಇಷ್ಟೆಲ್ಲ ನಾನು ಹೋಗಿ 5,000 ಸಂಪಾದನೆ ಮಾಡ್ಕೊಂಡು ಬಂದ ಬರ್ತೀನಿ ಕೊಡ. ಅವ್ನ 5,000 ರೂಪಾಯಿ ತರ ತನಕ ಈ ಪೇಸ್ಟ್ ಅನ್ನ ನೀನೇ ತಿಂತಾಗ ಬಿಡಲ್ಲ ಕಣ. 5,000 ಸಂಪಾದನೆ ಮಾಡ್ಲಿಲ್ಲ ನನ್ನ ಹೆಸರು. ಅಯ್ಯೋ ರೀ ರೀ, ಇನ್ ಎರಡೆರಡು ಮೂಟೆ ಇದೆ, ಎತ್ತಿಟ್ಬಿಡ್ರಿ ಪ್ಲೀಸ್. ಒಂದು ಕಾಲ್ ತಗದ್ ಪಕ್ಕ ಕೂಡಕೈತಲ್ಲ ಹೋಗಲಿ ರೀ. ನಮ್ ಫಸ್ಟ್ ನೈಟ್ ಡ್ಯಾನ್ಸ್ ಕೋಳಿ ಈ ಟೈಮಲ್ಲಿ ಫಸ್ಟ್ ನೈಟ್ ಅಲ್ಲ ಮಾತಾಡ ನೆನಪತ್ತಾಯ್ತದಲ್ಲೇ. ಅಯ್ಯೋ ಫಸ್ಟ್ ನೈಟ್ ಮಾಡ್ದೆ ಇರೋ ನೀನ್ ನನ್ ತಂಗಿ ಕೊಟ್ಟು ಏನ್ ಮಾಡೋದು? ಬೇರೆ ಮದುವೆ ಮಾಡ್ತೀನಿ ಬಾ. ಅಲ್ಲ ಕಣೋ, ನಾಯಿ ನನ್ ಮಗ್ನೆ ಬೆಳಿಗ್ಗೆ ಅಂತ ನನ್ಗೆ ಟಾರ್ಚರ್ ಕೊಡ್ದಲ್ದೆ ಬೇರೆ ಹುಡುಗಿ ಜೊತೆ ಮದುವೆ ಆಯ್ತು. ಬೇರೆ ನನ್ ಮಗ್ನೆ ನನ್ ಮಗ್ನೆ ಏನವನು ನಿಮ್ ಅಣ್ಣ ಅಂತೆ. ನಿಮ್ ಅಣ್ಣ ಇಲ್ಲಿ ಸಾಯ್ತಾ ಇದ್ದೀನಿ ಅಣ್ಣ ಅಂತೆ. ಅಣ್ಣ ನಾಯಿ ನನ್ ಮಗ್ನೆ, ನೀನ್ ಫಸ್ಟ್ ನೈಟೇ ಮಾಡ್ಬೇಡ, ನಾನೇ ಹೋಗಿ ಇವಾಗ ಮಾಡ್ಕೋತೀನಿ. ನಡೆಯ ಬಳಿಕ ಹೋಗೋಣ. ಎಲ್ಲಿಗೋದ್ರೂ ಬತ್ತೀಯಲ್ಲ? ಇಲ್ಲಲ್ಲ ಕಣ, ಫಾರಿನ್ ಅಲ್ಲಿ ಹೋಗಿ ಮಾಡ್ಕೋತೀನಿ. ಏ ನನಗೇನೆ ಬಿಡ್ರಿ. ಇದಕ್ಕೆ ಅವನಿಗೆ ಫಸ್ಟ್ 5,000 ರೂಪಾಯಿ ಕೊಟ್ಬಿಟ್ಟು ನೀನ್ ಎಲ್ ಬೇಕಾದ್ರೂ ಹೋಗು. ಇದಕ್ಕೆ ಅಲ್ಲ ಅಲ್ಲ ಇದೆ. ಅಯ್ಯಪ್ಪ ನಾನು ಅವಾಗಲೇ ಹೇಳ್ದೆ ಅಲ್ವಾ ನಂಗೆ ಇವತ್ತು ಅಷ್ಟು ಖುಷಿ ಆಗ್ತದೆ ಅಂತ. ನಾನೇ ಇವತ್ತು ಸೆಟ್ಗೆ ಸ್ವೀಟು ಐಸ್ ಕ್ರೀಮ್ ಎಲ್ಲಾನು ಹಂಚ್ಬಿಡ್ತೀನಿ ಕಣೋ. ಎಂತ ಒಳ್ಳೆ ಕೆಲಸ ಮಾಡ್ದಪ್ಪ, ಇವತ್ತು ಅವನಿಗೆ ಟಾರ್ಚರ್ ಕೊಟ್ಟೆ ಕಣೋ. ಸಕ್ಕತ್ತಾಗಿತ್ತು, ಫುಲ್ ಖುಷಿಯಾಗೋಯ್ತು. ಇದೇ ಖುಷಿಯಲ್ಲಿ ನಮ್ಮ ಜಡ್ಜಸ್ಗೆ ಎಷ್ಟು ಖುಷಿ ಆಗಿದೆ ಅಂತ ಕೇಳ್ಕೊಂಡ್ ಬೇಡ ರಚ್ಚಿ. ಹೇಳ್ಬಿಟ್ಟು ಹೋದೆ ಇಲ್ಲಿ ನನ್ಗೆ ಅಂತ ನಕ್ಕಿದ್ರ ಅಂತನ, ಅದಕ್ಕೆ ನಕ್ಕಿದ್ ನಾನು ಇವಾಗ. ಸಕ್ಕದ್ ಮಜಾ ಮಾಡ್ದೆ ಇವ ಸೀರ, ಸಕ್ಕದ್ ಮಜಾ ಮಾಡ್ದೆ. ಇನ್ನೇನ್ 100 ರೀಚ್ ಆಗ್ತಿದೀವಿ ನಾವು. ಒಂದ್ ಒಂದು ಚೊಂಬಷ್ಟು ಈಗ ತಾನೇ ಕರ್ದಿರೋಂತ ಹಾಲು ಕುಡ್ದಷ್ಟು ಖುಷಿ ಆಯ್ತು ನನಗೆ. ಎಷ್ಟು ಜನ ಬಯಸಿದ್ರು ಇದನ್ನ. ನಮ್ ಸೆಟ್ಟಲ್ಲೇ ಹೌದು, ನಾವೆಲ್ಲ ನಮ್ಮ ಜಗ್ಗಂಗೆ ಈ ತರ ಟಾರ್ಚರ್ ಕೊಡೋದನ್ನ ಕಾಯ್ತದೆ. ಸೊ ಫೈನಲಿ ನನ್ನ ವಿಷ್ನ ಫುಲ್ಫಿಲ್ ಮಾಡಿದಕ್ಕೆ ಕಾರ್ತಿಕ್, ಲಿಂಗರಾಜು, ಸುಷ್ಮಿತಾ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಬಂತು. ಅಂಡ್ ಜಗ್ಗ ಸ್ಟೇಜ್ ಮೇಲೆ ವಿಲ ವಿಲ ಅಂತ ಒದ್ದಾಡ್ತಿರೋದು ನೋಡಿದ್ರೆ ನಂಗೆ ಖುಷಿ ಆಯ್ತು ಇವತ್ತು. ಥ್ಯಾಂಕ್ ಯು ಸೋ ಮಚ್ ಜಗ್ಗ, ನನ್ನ ಆಸೆ ನಾನು ಇನ್ನು ನೆರವೇರಿಸ್ಕೊಟ್ಟಿದ್ದಕ್ಕೆ. ಆ್ಯಂಡ್ ಈ ಸ್ಕಿಟ್ಟು ನೀವು ಮಾಡೋರಷ್ಟು ಅಷ್ಟು ಸೀರೀಸಲ್ಲಿ ಇದೆ ಸೂಪರ್ ಅಲ್ಟಿಮೇಟ್ ಬೆಸ್ಟ್ ಸ್ಕಿಟ್ ಅಂತ ನನಗೆ ಅನಿಸಿದ್ದು. ಆ್ಯಂಡ್ ಸಕಾಲ ಮಾಡ್ದ ಕಾರ್ತಿಕ್ ಅಂತೂ, ಏನು ಡಾನ್ಸ್ ನಿಂದು ಕಾರ್ತಿಕ್, ಒಬ್ಬ ಅವರಿಬ್ರು ಏನು ಸಕಾಲಾಗಿ ಮಾಡ್ತಿದ್ರು ಅದನ್ನ, ಹೆಂಗೆ ಮಾಡಿದೆ ಅಂದರೆ ಮಸ್ತ್. ನಿಂಗು ನಿಮ್ಮ ಎಕ್ಸ್ಪ್ರೆಷನ್ ನನಗೆ ತುಂಬ ಇಷ್ಟ ಆಯಿತು. ಫುಲ್ ಕಿಡಿ ಥರ ಲುಕ್ ಕೊಟ್ಟಿದ್ದು. ಅದು ಆ್ಯಕ್ಚುಲಿ ಬಂದಿದ್ದು ಒಂದು 10-20 ಸೆಕೆಂಡ್ ಇದ್ರು, ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು. ಪಾಪ ಕಷ್ಟಪಟ್ಟು 6,000 ರೂಪಾಯಿ ತಂದಿದ್ದ, 1,000 ರೂಪಾಯಿ ಎಕ್ಸ್ಟ್ರಾ ಅಂತ. ಪಾಪ ನೆಕ್ಸ್ಟ್ ಕಿಟ್ ರಿವೆಂಜ್ ಕಮ್ ಆನ್ ಪರ್ಮಿಟೆಡ್ ಪರ್ಮಿಷನ್ ಗ್ರಾಂಟೆಡ್ ಥ್ಯಾಂಕ್ ಯು ಇಟ್ ವಾಸ್ ವೆರಿ ನೈಸ್ ಸಕ್ಕತ್ ಮಜಾ ಮಾಡಿದ್ವಿ ನಾವು. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ರಚ್ಚಿಗೆ ಏನಾಗಿದೆ? ಖುಷಿ ಸುಮ್ಮನೆ ಯಾರು ಅರ್ಥ ಜಗಳ ಮಾಡಿಸಿ ಖುಷಿ. ಈಗ ನೀನ್ ರಿವೆಂಜ್ ತಕೋಬೇಕು, ನೀನ್ ರಿವೆಂಜ್ ತಕೋಬೇಕು, ನೀನ್ ಹಂಗ್ ಮಾಡು ಹಿಂಗ್ ಮಾಡಿ ಒಟ್ಟಿಗೆ ಜಗಳ ಆಡ್ತಾ ಇರಿ. ನಾನು ನನಗೆ ಹಾಲು ಕುಡಿದ ಸಂತೋಷ. ಯಾರ ಜಗಳ ಮಾಡಿದ್ರು?
ಅಯ್ಯೋ ಪಾಪ ಅಂತ ಮನಸ್ಸಿಗೆ ಅಲ್ಲ ಅವ್ರು ಕಿಟ್ಟೆಲ್ಲ ಮನೆ ಎಷ್ಟು ಬೈದಿರಲ್ಲ ಅಟ್ ಲೀಸ್ಟ್ ಹಿಂಗಾದ್ರೂ ಒಬ್ರು ಟಾರ್ಚರ್ ನನ್ನ ಅಕ್ಕನೂ ಇರಲ್ಲ ಕಿ 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 ಅಂತ ನಗ್ತಿದಿರ ನಗೆ ಅಂತ ಅನ್ಬಿಟ್ಟ ಗೊತ್ತಾಯ್ತಾ ಅವನಿಗೆ ಒಳಗೆ ನೀನ್ ನಗೋದು ಕೇಳ್ತಾ ಇರ್ತ ಸದ್ ಕೇಳ್ತಾ ಇರ್ತ ಮನ್ಸು ಮಂಚು ಮನಸ್ಸಿನ ಮಾತು ಇವಾಗೇನ್ ಹೇಳ್ತಿದಾರೆ ನನ್ ಮನ್ಸು ನಂಗೇನ್ ಗೊತ್ತು ಮೇಡಮ್ ಮಗ ನಿನ್ ಬಾ ಈ ಕಡೆ ಆಮೇಲೆ ನನಗೆ ನನಗೆ ಆಕ್ಚುಲಿ ನನ್ನ ಹೃದಯ ಅಳ್ತಾ ಇತ್ತು ಪಾಪ ಅವನು ಹೃದಯ ಯಾವ ಕಡೆ ಅದು ಯಾವ್ದು ಈ ಕಡೆ ಪಾಪ ಆ ಎಕ್ಸ್ಪ್ರೆಷನ್ ಅದು ತುಂಬಾ ನ್ಯಾಚುರಲ್ ಇತ್ತು ಸುಶ್ನ ಮುಟ್ಟಕ್ ಬಿಡಲ್ಲ ಅಂದ್ ಕೂಡ್ಲೆ ಪಾಪ ಅದು ನೋವು ಕಾಣ್ತಾ ಇದ್ದು ಅಲ್ವಾ ಕಾರ್ತಿಕ್ ನಿನ್ಗೆ ಅಷ್ಟು ಮನ್ಸು ಬಂದಿಲ್ಲೇನು ಐನೂರಕ್ಕೆ ಇಷ್ಟೇ ಹೋಗ್ತಾ ಇದೀಯಾ ಸ್ವಲ್ಪ ಜಾಸ್ತಿ ಬಿಡ್ಬೇಕಿತ್ತು ಇಲ್ಲ ಸರ್ ಐನೂರು ರೂಪಾಯಿಗೆ ಅಷ್ಟೇ ಅಷ್ಟೇ ಓಕೆ ಡೆಫಿನೆಟ್ಲಿ ಎಂಟರ್ಟೈನಿಂಗ್ ಸ್ಕಿಟ್ಟು ಅದೇ ಒಂದು ರಿವೆಂಜ್ ಆಗಿರೋದು ಎಲ್ರಿಗೆ ಮಜಾ ಕೊಡ್ತು ಯಾಕಂದ್ರೆ ಪ್ರತಿ ಸಲ ಪಾಪ ಕಾರ್ತಿಕ್ ಒದ್ದಾಡ್ತಾ ಇದ್ದು ಇವತ್ತು ಅದೇ ಜೆ ಕೆ ಎಕ್ಸ್ಪ್ರೆಷನ್ನು ನಮ್ಮ ಜಗಪ ಕೊಟ್ಟ ಸೊ ಅದು ಅದು ನೋಡುವಾಗ ನಿಜ ಒಂಥರ ಖುಷಿ ಆಗ್ತಾ ಇತ್ತು ಎಲ್ರಿಗೂ ಸೊ ಐ ಥಿಂಕ್ ಎವ್ರಿಬಡಿ ಎಂಜಾಯ್ಡ್ ಇಟ್ ಗುಡ್ ಕಿವಿಡ ಥ್ಯಾಂಕ್ ಯು ಸೋ ಮಚ್ ಗುರುಜಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವನಿಗೆ ಹಿಂಗೆ ಟಾರ್ಚರ್ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ಕಿಟ್ಟಲ್ಲೂ ಟಾರ್ಚರ್ ಕೊಡು ಅಂತ ನೀನೊಬ್ಬನಿಗೆ ವಿಶ್ ಮಾಡ್ತಾ ನಾನು ನೆಕ್ಸ್ಟ್ ಸ್ಕಿಟ್ಗೋಸ್ಕರ ನಾ ಕಾಯ್ತಾ ಇರ್ತೀನಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತಿನ ಸ್ಕಿಟ್ಗಳನ್ನ ನೆನಪು ಮಾಡಿಕೊಂಡು ಆರಾಮಾಗಿ ನೆನೆ ಮಾಡಿ ನಾಳೆ ಮತ್ತಷ್ಟು ಹೊಸ ಸ್ಕಿಟ್ಗಳ ಜೊತೆಗೆ ಮತ್ತೆ ನಾವೆಲ್ಲರೂ ಬರ್ತೀವಿ ಅಲ್ಲಿವರೆಗೂ ಶುಭರಾತ್ರಿ.